ಈ ಸಂತೋಷದ ಜೊತೆಯಲ್ಲಿ ನಾನು ಸಂತಾಪವನ್ನು ವ್ಯಕ್ತಪಡಿಸಬೇಕು. ಹೌದು, ಆಲೋಚನೆ ಮಾಡಬೇಕಾಗುತ್ತದೆ. ಹೆಂಡತಿ ಅಂತ ಹೇಳಿದ್ರೆ ಸರಿಯಾದ ಸಮಯಕ್ಕೆ ಸಲಹೆ ಸೂಚನೆಗಳನ್ನು ನೀಡುವಳು. ಕರ್ಮೇಶು ಮಂತ್ರಿ ಅಲ್ವಾ, ನಿಮ್ಮ ಅರ್ಧಾಗಿ ನಾನಿದ್ದೇನೆ, ಅರ್ಧ ನಾನು ಈಶ್ವರನಾದವರು ನೀವಿದ್ದೀರಿ, ಪತಿಯರ್ಧ ಭಾಗವನ್ನು ನನಗೆ ದಾರಿ ಹಿಡಿದವರು ನೀವಿದ್ದೀರಿ. ಸ್ವಾಮಿ, ಇಷ್ಟೆಲ್ಲ ಇರುವಾಗ ನಿಮಗೊಂದು ಕಿವಿ ಮಾತನ್ನು ಹೇಳ್ತೇನೆ. ಇದೇ ರೀತಿ ಹಿಂದೊಂದು ಪ್ರಕರಣ ನಡೆದು ಹೋಯ್ತು, ನೆನಪುಂಟ ನಿಮಗೆ? ಅಂದು ಭಸ್ಮಾಸುರನ ಪ್ರಕರಣದಲ್ಲಿ. ಹೌದು, ನಾನು ತಂದಂತಹ ಅಭಿಮಂತ್ರಿಸಿದ ಭಸ್ಮವನ್ನು ನೀವು ದೇವಿಸದೆ ನಾನು ಆವಾಗಲೂ ನಿಮ್ಗೆ ಹೇಳಿದ್ದೆ ಇಲ್ವಾ, ಆ ಪ್ರಕರಣದಲ್ಲಿ ಬಿಸಾಡ್ಬೇಡಿ ಬಿಸಾಡ್ಬೇಡಿ ಅಂತ ಹೇಳಿ. ಆವಾಗ ನಿಮ್ಗೆ ಏನಾಗುದಿಲ್ಲ ಏನಾಗುದಿಲ್ಲ ಅಂತ ತರಗೇಸಿದ್ರಿ. ದುಷ್ಟ ಭಸ್ಮಾಸುರ ಹುಟ್ಟಿಕೊಂಡ, ಆಮೇಲೆ ಏನಾಯ್ತು ಅಂತ ಇದೆಲ್ಲ ನಿಮ್ಗೆ ಗೊತ್ತುಂಟಲ್ವಾ? ಹೌದು, ಅದೇ ರೀತಿ ಗುಳಿಯನ್ನ ಮಾಡಿದ್ದೀರಿ, ತರಗೆಸಬೇಡಿ, ನಾಳೆ ಈ ದಿನ ತೊಂದರೆ ಆಗುತ್ತದೆ ಸ್ವಾಮಿ, ಹಾಗಾಗಿ ಆ ಕಾರ್ಯಕ್ಕೆ ನೀವು ಮುಂದಾಗಬೇಡಿ. ಆಗಿರುವುದೇ ನಿಮ್ಮಿಂದಲೇ ಅಲ್ವಾ ನೆನಪುಂಟ? ಹಾಗಾಗಿ ಹೇಳ್ತಿದ್ದೇನೆ, ನನಗೆ ಎಸಿಬೇಡಿ ಸ್ವಾಮಿ, ಎಸಿಬೇಡಿ ಎಸಿಬೇಡಿ ಎಸಿಬೇಡಿ. ಈ ಗುಳಿಗೆಯನ್ನು